ಅಹೋರಾತ್ರ ಅವರ. ಹಲೋ, ಹೂನಮ್ಮ. ನಮಸ್ಕಾರ. ನಂಗೇನು ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಮ್ಮ? ನರ್ವಸ್ ಆಗ್ತಾ ಇದ್ದೀನಿ. ದೇವರು ಮಾತಾಡಮ್ಮ, ಇವನೊಬ್ಬ ಇವನ್ ಯಾರ ಇವನ ಹತ್ರ ನೀವು ನರ್ವಸ್ ಆಗಕ್ಕೆ? ನಿಜವಾಗ್ಲು ಗೊತ್ತಿಲ್ಲ ಅವ್ರ ಹತ್ರ. ಅವರೇ ಅವರೇ ಇವರೇ ಅವರೇ ಕೈ ಅನ್ಬಿಡಮ್ಮ. ಅವ್ರ ಹತ್ರ ಅಷ್ಟೇ. ನನ್ಗೇನು ಗೊತ್ತಿಲ್ಲ, ನಿಮ್ ಬುಕ್ ತಗೊಂಡು ಹೋಗ್ತಾ ಇದ್ದೀನಿ. ಯಾವ ಬುಕ್? ಮೂರ್ಖ. ಏನೋ ಗೊತ್ತಿಲ್ಲ. ಚಿಕ್ಕದಾಗ ಹೇಳ್ಬಿಡಮ್ಮ, ಸಾಲ ಎಷ್ಟಿದೆ? ಸಾಲ ಏನಿಲ್ಲ, ಈ ಒಂದ್ 6,000 ಇರ್ಬೋದು ಅಷ್ಟೇ. 6,000 6,000 ಕೊಟ್ಟು ಮತ್ತೆ ನನಗೆ ಫೋನ್ ಮಾಡಮ್ಮ. ಅಲ್ಲ, ಅದು ಮಾಡ್ಬಿಡ್ತೀನಿ. ನೀವು ಸಿಕ್ಕಿದ ನಂಗೆ ಪುಣ್ಯ ಅಲ್ವಾ? ಇಲ್ಲ, ನಿಂಗೆ ಸಾಲ ಇರಬಾರದು. ಸಾಲ ಇದ್ರೆ ಇಲ್ಲದೆ ಇದ್ರೆ ಮಾತ್ರ ಇವತ್ತೇ ಕ್ಲಿಯರ್ ಮಾಡ್ತೀನಿ ನಾನು. ಇವತ್ತೇ ಕ್ಲಿಯರ್. ಏನ್ ಕೆಲಸ ಮಾಡ್ತೀಯಮ್ಮ? ಏನೂ ಇಲ್ಲ, ಮನೇಲೇ ಇರೋದು ನಾನು. ರಾಜಶೇಖರ್? ರಾಜಶೇಖರ್ ಯಾರು? ನನ್ನ ಹಸ್ಬೆಂಡ್. ಅವ್ರೇನ್ ಕೆಲಸ ಮಾಡ್ತಾರೆ? ಮೈಕೋದಲ್ಲಿ ಕೆಲಸ ಮಾಡ್ತಾರೆ. ನೋಡೋ, ಎಂತ ದೊಡ್ಡ ಮನುಷ್ಯ ರಾಜಶೇಖರ್. ನಿನಗೆ ಸಾಲ ಇಲ್ಲದಂಗೆ ಮಾಡಿದ್ದಾರೆ, ಬರೀ ಎಷ್ಟು ಸುಖವಾಗಿ ಇಟ್ಟಿದ್ದಾರೆ. ಮಹಾಪುರುಷ ಅವನು ನಿಜವಾಗ್ಲಿ. ಅದೇ ನಿಜ ಗುರುಜಿ, ನಾನು ಸುಖ ಅಂದ್ರೆ ಊಟಕ್ಕೆ ಬಟ್ಟೆ ಕೊರತೆಗೆ ಸುಖ ಇಲ್ಲ, ಬೇರೆ ಸುಖ ಎಲ್ಲ ಏನೂ ಇಲ್ಲ. ಏನು ಇರಲ್ಲಮ್ಮ ನಿನಗೆ, ನಿನ್ ದೇವಾಂಶ ನಮ್ಮಿ. ನಿಜಲ್ಲ, ನಂಗೆ ನಾನು ಯಾರ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ. ಅವೆಲ್ಲ ಬೇಡ. ಇವಾಗ ನಿಂಗೆ ಏನ್ ಬೇಕು ಹೇಳು. ನಂಗೇನು ಗೊತ್ತಿಲ್ಲ, ತುಂಬಾ ವರ್ಷದಿಂದ ಹೆಲ್ತ್ ಪ್ರಾಬ್ಲಮ್. ಏನ್ ಹೆಲ್ತ್ ಪ್ರಾಬ್ಲಮ್? ವಾತ ಇದೆ ಅಷ್ಟೇ. ಸ್ವಲ್ಪ ವಾತ ಇದೆ. ತೊಂದ್ರೆ ಇಲ್ಲ ವಾತ ಬಿಟ್ರೆ. ಅದೇ ನನ್ಗೇನೋ ಮೆನೋಪಾಸ್ ಅಂತ ಹೇಳಿದ್ರು ಡಾಕ್ಟರ್. ಅದೆಲ್ಲ ವಾತದಿಂದಾನೆ ಬಂದಿರೋದು. ಸುಮ್ನೆ ಮಾತಾಡ್ಬಿಡಮ್ಮ ಡಾಕ್ಟರ್ಗಳದೆಲ್ಲ ನನ್ನ ಹತ್ರ. ನೀನೇನಿಲ್ಲ, ಬರೀ 2 ಊಟ ಆದ್ಮೇಲೆ, ದಿನಕ್ಕೆ ಮಧ್ಯಾಹ್ನ ಊಟ ರಾತ್ರಿ ಊಟ ಆದ್ಮೇಲೆ ಒಂದು ಕಾಲ್ ಟೀಸ್ಪೂನ್ ಅಂದ್ರೆ ಒಂದು ಚಿಟಿಕೆ ಇದು ಶುಂಠಿ ಹಾಕೊಂಡು ಪೌಡರ್ ಬಾಯಿಗೆ ನೀರ್ ಹಾಕೊಂಡ್ಬಿಡು. ತುಂಬಾ ವಾತ ಜಾಸ್ತಿ ಆದಾಗ ಶುಂಠಿನ ಜಜ್ಜಿಬಿಟ್ಟು ಒಂದು ಗ್ಲಾಸ್ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗ್ ಕಾಯಿಸು. ಅರ್ಧಕ್ಕಿಂತ ಕಡಿಮೆ ಆಗೋವರೆಗೂ ಕಾಯಿಸು. ಕಾಯಿಸ್ಬಿಟ್ಟು ಆ ನೀರ್ ಕುಡಿದ್ ಬಿಡು. ಈ ವಾತ ಎಲ್ಲ ಓಡೋಗ್ಬಿಡುತ್ತೆ, ಮತ್ತೆ ನೀನ್ ನಾರ್ಮಲ್ ಆಗ್ಬಿಡ್ತೀಯ. ಏನು ಚಿಂತೆ ಮಾಡ್ಬಿಡ ಆಯ್ತಾ? ಏನಂದ್ರೆ ಗತಃ ವಾತ ಯಾವಾಗ ಬರುತ್ತೆ ಅಂದ್ರೆ, ಯಾವಾಗ್ಲೂ ಹಿಂದಿನದನ್ನ ಯೋಚನೆ ಮಾಡಿ ಅಳ್ತಾ ಇರ್ತಾರಲ್ಲ ಅವ್ರಿಗೆ ವಾತ. ಯಾವಾಗ ನನ್ಗೆ ಹಿಂಗ ಆಗೋಯ್ತು, ನನ್ನ ಬಾಲ್ಯ ಸುಂದರವಾಗಿ ನೋಡ್ಕೋತಾ ಏನ ಗಂಡ, ಆ ಮದ್ವೆ ಹಿಂದಿನ ದಿವ್ಸ ಹಿಂಗಾಯ್ತು, ಆ ದಿವ್ಸ ಹಂಗಾಯ್ತು, ನನ್ ಜೀವನ ಯಾಕೆ ಹಿಂಗಾಯ್ತು, ನಮ್ ತಾಯಿ ಜೊತೆ ನಾನ್ ಜಾಸ್ತಿ ಯಾಕೆ ಇರ್ಲಿಲ್ಲ, ನಾನು ಆ ಸುಖ ಅನುಭವಿಸ್ಲಿಲ್ಲ. ಈ ದುಃಖಗಳು ವಾತಕ್ಕೆ ಕಾರಣ ಆಗತ್ತೆ. ಇನ್ಮೇಲೆ ಬಿಡ್ತೀಯ ಇವೆಲ್ಲ? ದೇವ್ರ ಕೊಟ್ಟಷ್ಟೇ ನನಗೆ ತೃಪ್ತಿ ಅಂತ ಸಂತೋಷ ಪಡ್ತೀಯ? ನನ್ನ ಪಾಲಿಗೆ ಬಂದದ ಪಂಚಾಮೃತ ಅಂತ ಸುಖವಾಗಿರ್ತೀಯ? ಇನ್ನೇನ್ ಬೇಕಮ್ಮ ನಿಂಗೆ? ನಂಗೆ ಅದೇ ಹಂಗಾಗಿದ ತಕ್ಷಣ 9 ತಿಂಗಳ ತರ ಆಗೋಗಿದೆ, ಹೊಟ್ಟೆ ಉತ್ಕೊಂಡ್ಬಿಟ್ಟಿದೆ. ಅಯ್ಯೋ, ಅದು ತುಂಬಾ ವರ್ಷ ತಗೊಳತ್ತ ಅದು ಕಡಿಮೆ ಆಗೋಕೆ. ಅದ್ರ ಮೋಹ ಬಿಟ್ಬಿಡು, ಅಂದ್ರೆ ಇದು ನನಗೆ ನೋಡಕ್ ಚೆನ್ನಾಗಿರಲ್ಲ, ಯಾರೇನ್ ಅನ್ಕೋತಾರೆ ಅನ್ನೋದನ್ ಬಿಟ್ಬಿಡು. ಎಲ್ಲಾ ಕರೆಕ್ಟ್ ಆಗಿದೆ. ಅದು ಹೊಟ್ಟೆ ನೆಗ್ಲೆಕ್ಟ್ ಮಾಡೋದ್ರಿಂದ ಯಾವ ಕಾಯಿಲೆನು ಬರಲ್ಲ, ಅದನ್ನ ನಿಧಾನಕ್ಕೆ ಕಡಿಮೆ ಆಗ್ಬಿಡುತ್ತೆ. ಇದನ್ನ ಶುಂಠಿ ಇದ್ ಮಾಡ್ತಾ ಹೋಗು. ಓಕೆ, ಇಡ್ಲಮ್ಮ. ನಂದು ಬೆಂಗಳೂರು ಗಾಂಧಿ ಬಜಾರ್ 4 ಬ್ಲಾಕ್ ಅಂತಾರಲ್ಲ, ನಾವು ನೋಡಿರೋದ ಬಿಡಮ್ಮಿ. ಗಾಂಧಿ ಬಜಾರ್ ಏರಿಯಾ. ಓಕೆ, ಈ ವಿಡಿಯೋ ಹಂಚ್ಕೊಳ್ಳೋದು ಬೇಡ ಯಾರಿಗೂ. ಹಂಚ್ಕೊಳ್ಳಿ. ಅವಮಾನ ಆಗಲ್ವಮ್ಮ ನಿಮಗೆ ಹೊಟ್ಟೆ ಬಗ್ಗೆ? ಅಯ್ಯೋ, ನಮ್ಗೇನು ಆತರ ಇಲ್ಲ, ಒಂದಷ್ಟು ಸ್ನೇಹಿತರಿಗೆ ಅವ್ರಿಗೆ ಇವ್ರಿಗೆ ಉಪಯೋಗ ಆಗಂಗಿದ್ರೆ ಹಂಚ್ಕೊಳ್ಳಿ. ಅಯ್ಯೋ ಬಂಗಾರ, ಎಂತ ದೊಡ್ಡ ಮನ್ಸಮ್ಮ ನಿಂದು. ನಾನು ನನ್ ಕೈಯಲ್ಲಿ ಆದವ್ರಿಗೆ ನನ್ನ ಹೆಲ್ಪ್ ಮಾಡೋದೇ ನನ್ಗೆ ತುಂಬಾ ಇಷ್ಟ. ಹಂಚ್ಕೊತೀನಿ ಬಿಡಮ್ಮಿ. ಆಯ್ತಮ್ಮಿ, ನಾ ಮತ್ತೆ ಮಾತಾಡ್ತೀನಿ ತಾಯಿ. ನಂಗೆ ಅದು ಶ್ರೀಚಕ್ರ ಒಂದ್ ಬೇಕಿತ್ತು. ಇಲ್ಲ ಇಲ್ಲ, ಅದು ಸಾಲ ಇರೋರ್ ಕೊಡಲ್ಲ. ಫಸ್ಟ್ ಸಾಲ ತೀರಿಸಿ ಮತ್ತೆ ಫೋನ್. ಇವತ್ತೇ ತೀರ್ಸಿ, ನಾಳೆ ಫೋನ್ ಮಾಡು. ಓಕೆ.